ಅಶ್ವಮೇಘ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ ಭಟ್. ಸಿಕ್ಕಿಂ ಅರುಣಾಚಲ ಪ್ರದೇಶ ವಿಧಾನಸಭೆ ಫಲಿತಾಂಶ, ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ. ನೋಡ್ಕೊಂಡು ಸಿಕ್ಕಿಂ ಅರುಣಾಚಲ ಪ್ರದೇಶ ವಿಧಾನಸಭೆ ಫಲಿತಾಂಶ ಯಾರಿಗೆ ಸಿಗಲಿದೆ? ಎರಡೂ ರಾಜ್ಯಗಳ ಗದ್ದುಗೆ. ಸಿಕ್ಕಿಂನಲ್ಲಿ ಈಗಾಗಲೇ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ. ಸಿಕ್ಕಿಂ ಎಸ್ಕೆಎಂ ಪಕ್ಷಕ್ಕೆ ಆರಂಭಿಕ ಮುನ್ನಡೆ ಕೂಡ ಇದೆ. 16 ಕ್ಷೇತ್ರಗಳಲ್ಲಿ ಎಸ್ಕೆಎಂಗೆ ಆರಂಭಿಕ ಮುನ್ನಡೆಯಾಗಿದೆ. ದೇಶದಲ್ಲಿ ಲೋಕಸಭಾ ಚುನಾವಣೆ ಈಗ ಮುಗಿದಿದೆ. ಜೂನ್ 4 ಲೋಕಸಭಾ ಚುನಾವಣೆಯ ಫಲಿತಾಂಶ ಕೂಡ ಹೊರಬೀಳಲಿದೆ. ಇದಕ್ಕೂ ಮುನ್ನ ಈಗ ಎರಡು ಈಶಾನ್ಯ ರಾಜ್ಯಗಳಾದ ಅರುಣಾಚಲ ಪ್ರದೇಶ ಹಾಗೂ ಸಿಕ್ಕಿಂ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಇಂದು ನಡೆಯಲಿದೆ. ಉಭಯ ರಾಜ್ಯಗಳ ಒಟ್ಟು 88 ಸ್ಥಾನಗಳ ಮತ ಎಣಿಕೆ ಸದ್ಯದಲ್ಲೇ ಆರಂಭ ಕೂಡ ಆಗಲಿದೆ. 60 ಸದಸ್ಯ ಬಲದ ಅರುಣಾಚಲದಲ್ಲಿ ಈಗಾಗಲೇ ಬಿಜೆಪಿ 10 ಶಾಸಕರು ಅವಿರೋಧವಾಗಿ ಆಯ್ಕೆ ಕೂಡ ಆಗಿದ್ದಾರೆ. ಇನ್ನು ಉಳಿದ 50 ಸ್ಥಾನಗಳ ಫಲಿತಾಂಶ ಇಂದು ಹೊರಬೀಳಲಿದೆ. ಸಿಕ್ಕಿಂನ ಎಲ್ಲಾ 32 ಸ್ಥಾನ ಮತ ಎಣಿಕೆ ಇದೀಗ ಆರಂಭವಾಗಲಿದೆ. ಈಶಾನ್ಯ ಎರಡೂ ರಾಜ್ಯಗಳಲ್ಲಿ ಯಾವ ಪಕ್ಷ ಅಧಿಕಾರವನ್ನ ವಹಿಸಿಕೊಳ್ಳಲಿದೆ ಎಂಬುದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಸಿಕ್ಕಿಂ ಅರುಣಾಚಲ ಪ್ರದೇಶ ವಿಧಾನಸಭೆಯ ಫಲಿತಾಂಶ ಇಂದು ಹೊರಬೀಳಲಿದೆ. ಯಾರಿಗೆ ಹಾಗಿದ್ರೆ ಸಿಗಲಿದೆ ಈ ಎರಡೂ ರಾಜ್ಯಗಳ ಗದ್ದುಗೆ ಅನ್ನುವಂತಹ ಪ್ರಶ್ನೆ ಕೂಡ ಸಾಕಷ್ಟು ಉದ್ಭವವಾಗಿದೆ. ಸಾಕಷ್ಟು ಕುತೂಹಲವನ್ನ ಈ ಒಂದು ಚುನಾವಣೆ ಈಗ ಮೂಡಿಸಿರುವಂತಹದ್ದು. ಸಿಕ್ಕಿಂನಲ್ಲಿ ಈಗಾಗಲೇ ಮತ ಎಣಿಕೆ ಕೂಡ ಆರಂಭವಾಗಿದೆ. ಮತ ಎಣಿಕೆ ಕಾರ್ಯ ಆರಂಭವಾಗಿರುವ ದೃಶ್ಯವನ್ನು ನಾವು ವೀಕ್ಷಿಸ್ತಾ ಇರಬಹುದು. ಸಿಕ್ಕಿಂ ಎಸ್ಕೆಎಂ ಪಕ್ಷಕ್ಕೆ ಹಾಗೇನೆ ಇಲ್ಲಿ ಆರಂಭಿಕ ಮುನ್ನಡೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. 16 ಕ್ಷೇತ್ರಗಳಲ್ಲಿ ಎಸ್ಕೆಎಂಗೆ ಆರಂಭಿಕ ಮುನ್ನಡೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಉಭಯ ರಾಜ್ಯಗಳ ಒಟ್ಟು 82 ಸ್ಥಾನಗಳ ಮತ ಎಣಿಕೆ ಸದ್ಯದಲ್ಲೇ ಕೂಡ ಅದು ಕೂಡ ಆರಂಭವಾಗಲಿದೆ. ಒಟ್ಟು 60 ಸದಸ್ಯ ಬಲದ ಅರುಣಾಚಲದಲ್ಲಿ ಒಟ್ಟು ಈಗಾಗಲೇ ಬಿಜೆಪಿ 10 ಶಾಸಕರು ಇಲ್ಲಿ ಅವಿರೋಧವಾಗಿ ಆಯ್ಕೆ ಕೂಡ ಆಗಿದ್ದಾರೆ. ಇನ್ನು ಉಳಿದ ಒಟ್ಟು 50 ಸ್ಥಾನಗಳ ಪೈಕಿ ಫಲಿತಾಂಶ ಇಂದು ಹೊರಬೀಳುತ್ತೆ. ಸಿಕ್ಕಿಂನ ಎಲ್ಲಾ 32 ಸ್ಥಾನ ಮತ ಎಣಿಕೆ ಇದೀಗ ಆರಂಭವಾಗಿರುವಂತಹದ್ದು.